ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ, ಒಂದೆರಡು ಆನಿಯನ್ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ದಪ್ಪು ಮೆಣಸಿನ್ಕಾಯಿ, ಒಂದು ಕ್ಯಾರೆಟು, ಸ್ವಲ್ಪ ಕ್ಯಾಬೇಜು, ಒಂದು ಮೂರು ನಾಲ್ಕು ಬೀನ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನ ಸೇರಿಸ್ಕೊತೀನಿ. ಆನಿಯನ್ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋದ್ರಿಂದ ಆನಿಯನ್ನು ಬೇಗ ಫ್ರೈ ಆಗುತ್ತೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಈ ಥರ ಎಣ್ಣೆಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿ ಖಾರನ ಬಿಡುತ್ತೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನ ಸೇರಿಸ್ಕೊತೀನಿ. ಇದನ್ನ ಲೋ ಫ್ಲೇಮಲ್ಲಿ ಇಕ್ಕಿ ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಇದಕ್ಕೆ ಕ್ಯಾಬೇಜ್ನ ಸೇರಿಸ್ಕೊತೀನಿ. ಫ್ರೈಡ್ ರೈಸ್ಗೆ ತರಕಾರಿಗಳು ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ, ತೀರಾ ಬೇಯಿಸ್ಕೊಂಡ್ರೂ ಅಷ್ಟೊಂದೇನು ಚೆನ್ನಾಗಿರಲ್ಲ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ. ಇದನ್ನ ಒಂದು 2 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊತೀನಿ. ಬೆಂದಿದೆ ಇದು, ಇದಕ್ಕೆ ಒಂದು 1/2 ನಿಂಬೆಹಣ್ಣು ಹಾಕ್ಕೊತೀನಿ. ನಾನು ಆಲ್ರೆಡಿ ರೈಸ್ನ ಮಾಡಿ ಆರಿಸಿ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸೋಯಾ ಸಾಸ್ನ ಆಪ್ಷನಲ್ ಆಗಿ ಯೂಸ್ ಮಾಡ್ಬೋದು, ನೀವು ಬೇಕು ಅಂದರೆ ಹಾಕ್ಕೊಬೋದು. ಇದು ಸೋಯಾ ಸಾಸ್ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಟೈಮು ಟೈಮ್ ಇಲ್ಲ ಅಂದಾಗ ಸಿಂಪಲಾಗಿ ಈ ಥರ ತಿಂಡಿನ ರೆಡಿ ಮಾಡ್ಕೊಬೋದು. ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡ್ರೆ ತಿಂಡಿ ರೆಡಿಯಾಗುತ್ತೆ. ಫ್ರೈಡ್ ರೈಸ್ ರೆಡಿಯಾಗಿದೆ. ಮಧ್ಯಾಹ್ನಕ್ಕೆ ಲಂಚ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಬೇಳೆನ ತೊಳೆದು 1/2 ಗಂಟೆ ನೆನೆಸಿಟ್ಕೊಂಡಿರ್ತೀನಿ. ಈ ಥರ ತೊಳೆದು ನೆನೆಸಿಟ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಕೇಳಿದ್ದೀನಿ. ಇದಕ್ಕೆ ಒಂದು 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆನಿಯನ್ನ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಸ್ವಲ್ಪ ಅರಿಶಿನದ ಪುಡಿನೂ ಸೇರಿಸ್ಕೊತೀನಿ.
ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಟು ಎರಡು ವಿಸಿಲ್ ಕೂಗಿಸ್ಕೊತೀನಿ. ವಿಸಿಲ್ ಆಗಿದೆ. ಇದಕ್ಕೆ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಮಂಗಳೂರು ಸೌತೆಕಾಯಿನ ಸೇರಿಸ್ಕೊತೀನಿ. ಸ್ವಲ್ಪ ತೆಂಗಿನ ತುರಿನೂ ಸೇರಿಸ್ಕೊತೀನಿ. ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆ ಆಗಿದೆ. ಇದಕ್ಕೆ ಮನೇಲೆ ಮಾಡಿಟ್ಕೊಂಡಿರುವಂಥ ಸಾಂಬಾರು ಪುಡಿನ ಸೇರಿಸ್ಕೊತೀನಿ. ಈ ಸಾಂಬಾರು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ. ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನು ಸೇರಿಸ್ಕೊತೀನಿ. ಇದನ್ನು ಒಂದು ವಿಸಿಲ್ ಕೂಗಿಸ್ಕೊತೀನಿ. ಲಂಚ್ ರೆಡಿಯಾಗಿದೆ. ಸಂಜೆ ಕಾಫಿ ಬದಲು ಒಂದು ಯಾವುದಾದ್ರು ಸ್ಮೂತಿ ಕುಡಿಯೋಣ ಅಂತ ಮಾಡ್ಕೊಂಡ್ವಿ. ಆಪಲ್ ಸ್ಮೂತಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಶುಗರ್ನ ಆ್ಯಡ್ ಮಾಡಲ್ಲ. ಇದರಲ್ಲಿ ಡೇಟ್ಸು ಮತ್ತು ದ್ರಾಕ್ಷಿ ಇರುತ್ತೆ, ಅದರಲ್ಲೇ ಸ್ವೀಟ್ ಅಂಶ ಇರುತ್ತೆ ಅಂತ. ನನಗೆ ಶುಗರ್ ಅಷ್ಟು ಇಷ್ಟ ಆಗಲ್ಲ. ಸ್ಮೂತಿ ರೆಡಿಯಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಸೇರಿಸ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.